ದೃಶ್ಯ ಹನ್ನೆರಡು ಸ್ಪೆಷಲ್ ಕ್ಲಾಸು ನಮ್ಮ ಶೈಕ್ಷಣಿಕ ವ್ಯವಸ್ಥೆಯು ಮಕ್ಕಳ ಸಂಸ್ಕೃತಿಗೆ ಪೂರಕವಾಗಿಲ್ಲ ಎನ್ನುವುದು ಇತ್ತೀಚಿನ ರಾಜಕಾರಣದಿಂದ ವ್ಯಕ್ತವಾಗುತ್ತದೆ ನಾಯ್ಕೊಡೆಯಂತೆ ಎದ್ದಿರುವ ಮಕ್ಕಳ ಶಾಲೆಗಳು ವ್ಯಾಪಾರಿ ಗುಣಧರ್ಮವನ್ನೇ ಬೆಳೆಸಿಕೊಂಡಿವೆ ಒಂದನೇ ಕ್ಲಾಸ್ನಲ್ಲಿಯೇ ಈಗ ಸೀಳು ಬೇಬಿ ಸಿಟ್ಟಿಂಗ್ ಎಲ್ ಕೆ ಜಿ ಯು ಕೆ ಜಿ ಎಂಬ ವರ್ಗಗಳು ಇವುಗಳಾವು ಇಲ್ಲದೆ ಒಂದನೇ ತರಗತಿಯಿಂದ ಓದುತ್ತಿದ್ದ ಒಂದು ಕಾಲದ ಜನ ಅಷ್ಟೇ ಪ್ರತಿಭಾಶಾಲಿಯಾಗಿ ಸಮಾಜಕ್ಕೆ ಮಾದರಿಯಾಗಿ ಬದುಕುತ್ತಿದ್ದರು ಈ ಪ್ರಗತಿಯಿಂದ ಮಕ್ಕಳನ್ನು ತಿದ್ದಿತ್ತೀಳಲು ಶ್ರಮಿಸುತ್ತಿರುವುದು ಸ್ತುತ್ಯರವೇ ಆದರೆ ಇದರ ಮೂಲ ಉದ್ದೇಶದ ಕಲಿಕೆ ಮಾತ್ರ ಸೊನ್ನೆ ಬರೀ ಬಾಹ್ಯ ಆಚರಣೆಯಾಗಿಬಿಟ್ಟಿದೆ ಇಲ್ಲೊಂದು ಸಣ್ಣ ಹಳ್ಳಿ ಇಣುಕಿ ನೋಡಿ ಇಳು ಇಣುಕು ಹನ್ನೆರಡು ಖಾಸಗಿ ಶಾಲೆ ಹೆಸರಿಗೆ ಕಾನ್ವೆಂಟ್ ಸ್ಕೂಲ್ ಆದರೆ ಇಂಗ್ಲೀಷ್ ಅಕ್ಷರಗಳ ಪರಿಜ್ಞಾನ ಇಲ್ಲದ ಕನ್ಯಾಮಣಿಗಳು ಕೊಟ್ಟಷ್ಟೇ ಸಂಬಳ ಬುದ್ಧಿವಂತ ಪರಿಣಿತ ಶಿಕ್ಷಕರನ್ನು ನೇಮಿಸಿಕೊಳ್ಳಲು ಹಿಂದೇಟು ಹಾಕುವ ವ್ಯಾಪಾರಿ ಮನೋಭಾವದ ಮಾಲೀಕರು ಅವರ ಬೇಡಿಕೆ ಈಡೇರಿಸುವಷ್ಟು ಮನೋಬಲವಿಲ್ಲ ಇವರ ಹಣಕಾಸಿನ ಒಳ ವ್ಯವಹಾರಕ್ಕೆ ಮಕ್ಕಳು ಬಲಿ ಇಡೀ ವರ್ಷ ಬರೀ ಸಭೆ ರಜೆ ಎಂದು ಬೇಜವಾಬ್ದಾರಿಯಿಂದ ಮಕ್ಕಳನ್ನು ಕ ಮಕ್ಕಳನ್ನು ಕೇವಲ ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕುವ ದಿನಗಳನ್ನಾಗಿ ಮಾಡಿ ವರ್ಷದ ಅಂತ್ಯಕ್ಕೆ ಪಠ್ಯಪುಸ್ತಕ ಮುಗಿಸುವ ತರಾತುರಿ ಯೂನಿಫಾರ್ಮ್ನಲ್ಲಿ ಹೋಗ್ತಿರುವ ಈ ಸಣ್ಣ ಮಗುವನ್ನು ಕೇಳಿ ನೋಡಿ ಎಲ್ಲಿಗೆ ಮರಿ ಅದರ ಮುಗ್ಧ ಉತ್ತರ ಸ್ಪೆಷಲ್ ಕ್ಲಾಸ್ ಇದೆ ಅಂಕಲ್ ಎರಡನೇ ಮೂರನೇ ಕ್ಲಾಸಿನ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್ ತೆಗೆದುಕೊಳ್ಳುವ ಅವಸ್ಥೆ ಎದುರಾಯ್ತೆ ಇಡೀ ವರ್ಷ ಸಾಕಾಗಲಿಲ್ವೇ ಸ್ಪೆಷಲ್ ಕ್ಲಾಸು ಈ ಮುಂಚೆ ಕೇವಲ ಕಾಲೇಜ್ ಹಂತದಲ್ಲಿ ಮಾತ್ರ ನೋಡಲು ಸಿಗ್ತಿತ್ತು ಇದು ಪ್ರಾಥಮಿಕ ಹಂತಕ್ಕೂ ಕಾಲಿರಿಸಿದೆ ಎಂದರೆ ಶಿಕ್ಷಣದ ಅವನತಿ ಎಷ್ಟರ ಮಟ್ಟಿಗೆ ಇಳಿದು ಹೋಗಿದೆ ಎನ್ನುವುದು ಇದರಿಂದ ಸ್ವಯಂ ವೇದ್ಯವೇ ಅಲ್ಲವೇ